ಪ್ರಕಟಣೆ. ಹೊಸ ವರ್ಷದಲ್ಲಿ ನೌಕರರಿಗೆ ಸಿಗಲಿದೆ ಸಂತಸದ ಸುದ್ದಿ. ವೇತನ ಹೆಚ್ಚಳದ ಜೊತೆಗೆ ಹಲವು ದೊಡ್ಡ ಘೋಷಣೆಗಳು ಹೊರಬೀಳುವ ಸಾಧ್ಯತೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ ಟಿ20. ನ್ಯೂಜಿಲೆಂಡ್ ತಂಡದಿಂದ ವಿಲಿಯಮ್ಸನ್ ಹೊರಕ್ಕೆ. ನೂತನ ನಾಯಕನ ಘೋಷಣೆ. ಲಗನ್ ಜಾರಕಿಹೊಳಿಗೂ ಲಾಟ್ರಿ. ವಲಸಿಗರಿಗೆ ಬಿಜೆಪಿ ಮಣೆ. ಪರಿಷತ್ ಚುನಾವಣೆ ಅಂತಿಮ ಪಟ್ಟಿ ದೆಹಲಿಗೆ ರವಾನೆ. ನಾನು ಯಾರನ್ನು ಮೆಚ್ಚಿಸಲಿಕ್ಕೆ ಗ್ರಾಮ ವಾಸ್ತವ್ಯ ಮಾಡಿಲ್ಲ. ಹೌಸ ಲೇಖಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು. 19ರಂದು ಸಂಭವಿಸಲಿದೆ ಅತಿ ದೊಡ್ಡ ಚಂದ್ರಗ್ರಹಣ. ಇವತ್ತು ಸಹ ರಾಜಧಾನಿಯಲ್ಲಿ ವರುಣನ ಅಬ್ಬರ. ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಮೊಘಲರು ಮುಸ್ಲಿಮರ ಬಗ್ಗೆ ಪ್ರಸ್ತಾಪಿಸಿ ಮತ್ತೆ ವಿವಾದಕ್ಕೆ ಸಿಲುಕಿದ ಮಣಿಶಂಕರ್ ಅಯ್ಯರ್. ಬಿಜೆಪಿ ವಿರುದ್ಧವೂ ವಾಗ್ದಾಳಿ. ಟಿ20 ಸರಣಿಯಲ್ಲಿ ಆಡದಿರಲು ನ್ಯೂಜಿಲೆಂಡ್ ನಾಯಕ ಕೇನ್ ವಿಲಿಯಮ್ಸನ್ ನಿರ್ಧಾರ. ಮನೆ ಕಟ್ಟೋರ್ಗೆ ಶಾಕಿಂಗ್ ನ್ಯೂಸ್. ಸಿಮೆಂಟ್ ಕಬ್ಬಿನ ಇಟ್ಟಿಗೆ ಸೇರಿ ನಿರ್ಮಾಣ ಸಾಮಗ್ರಿ ಬೆಲೆಯಲ್ಲಿ ಏರಿಕೆ. ಸಿಎಂ ಬೊಂಬಾಯಿ ಭೇಟಿಯಾದ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮಾನೆ. ಇನ್ನು ಮುಂದೆ ದೇಶದಲ್ಲಿ ಸೂರ್ಯಾಸ್ತದ ನಂತರವೂ ಮರಣೋತ್ತರ ಪರೀಕ್ಷೆ ನಡೆಸಬಹುದು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ರಾಜ್ಕುಮಾರ್ ರಾವ್ ಪತ್ರಲೇಖ. ಸಂಕಷ್ಟದಲ್ಲಿ ಜೈ ಭೀಮ್ ತಂಡ. ಕ್ಷಮೆ ಕೇಳಿ 5 ಕೋಟಿ ನೀಡುವಂತೆ ಸೂರ್ಯಗೆ ಬಂತು ನೋಟಿಸ್. ಪಿಂಚಣಿದಾರರೇ, ಈ ಸಂಖ್ಯೆ ಜೋಪಾನ. ಕಳೆದು ಹೋದ್ರೆ ನಿಮ್ಮ ಸಂಪೂರ್ಣ ಹಣ ಸಿಲುಕಿಕೊಳ್ಳೋದು ಎಚ್ಚರ. ಹೈದರ್ ಪೋರಾ ಎನ್ಕೌಂಟರ್. ತೀವ್ರ ಗಾಯಗೊಂಡಿದ್ದ ವೈದ್ಯ ಸಾವು. ಮಳೆಯ ನಡುವೆಯೂ ಶಬರಿಮಲೆಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ ಭಕ್ತರು. ಪ್ರಧಾನಿ ಗೃಹ ಸಚಿವರ ರಯಾಲಿಗೆ ಸಾರ್ವಜನಿಕರ ಹಣ. ಪ್ರಿಯಾಂಕಾ ಗಾಂಧಿ ವಾದ್ರಾ. ಗುಜರಾತ್ನ ಜಾಮ್ನಗರದಲ್ಲಿ ಗೋಡ್ಸೆ ಪ್ರತಿಮೆ ಧ್ವಂಸಗೊಳಿಸಿದ